ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಸಿವು ಮುಕ್ತ ನಗರವನ್ನಾಗಿಸುವ ಉದ್ದೇಶ, ಕಾಸರಗೋಡಿನಲ್ಲಿ ಅಕ್ಷಯ ಪಾತ್ರೆ. ನಗರ ಠಾಣೆ ಪೊಲೀಸ್ ನೇತೃತ್ವದಲ್ಲಿ ಯೋಜನೆಗೆ ಚಾಲನೆ. 51ನೇ ರಾಜ್ಯ ಸಮ್ಮೇಳನದ ಮುನ್ನುಡಿಯಾಗಿ ವಿದ್ಯಾನಗರದಲ್ಲಿ ನಡೆಯಿತು ಸರ್ವೆ ಫಿಟ್ ಸ್ಟಾಪ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ನ್ಯಾಯವಾದಿ ಗೋವಿಂದನ್ ಪಳ್ಳಿ ಕಾಪಿಲ್ರಿಂದ ಉದ್ಘಾಟನೆ. ಮಂಜೇಶ್ವರ ಎಸ್ಐಟಿ ಶಾಲಾ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುತ್ತಿದ್ದ ಬಸ್ಸು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರೀ ದುರಂತ. ಸಂಬಳ ನಿಧಾನಗತಿಯಲ್ಲಿ ಸಾಗುತ್ತಿರುವುದಕ್ಕೆ ವಿರೋಧ. ಎನ್ಜಿಒ ಸಂಘ್ ಜಿಲ್ಲಾ ಕೇಂದ್ರಗಳಲ್ಲಿ ಸಾಮೂಹಿಕ ಧರಣಿ. ಎನ್ಜಿಒ ಸಂಘ್ ರಾಜ್ಯ ಸೆಕ್ರೆಟರಿ ಪಿ ಪೀತಾಂಬರನ್ರಿಂದ ಉದ್ಘಾಟನೆ. ಕಾಸರಗೋಡು ವಿದ್ಯಾಭ್ಯಾಸ ಜಿಲ್ಲೆಯ ವಿದ್ಯಾರ್ಥಿಗಳಿಗಿರುವ 3 ದಿನದ ತರಬೇತಿ ಶಿಬಿರಕ್ಕೆ ಚಾಲನೆ. ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರ್ನಿಂದ ಉದ್ಘಾಟನೆ. ಪಾಳುಬಿದ್ದ ಕಾಸರಗೋಡು ನೀಲೇಶ್ವರ ತಾಲೂಕು ಆಸ್ಪತ್ರೆಗಾಗಿ ನಿರ್ಮಿಸಿದ ಹೊಸ ಕಟ್ಟಡ. ತಿಂಗಳುಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಉಪಯೋಗ ಶೂನ್ಯ. ಕಟ್ಟಡ ಕಾರ್ಯಾರಂಭಿಸದಿರುವುದಕ್ಕೆ ಊರವರಿಂದ ಕೇಳಿ ಬರುತ್ತಿದೆ ಪ್ರತಿಭಟನೆಯ ಕೂಗು. ವಾರ್ತೆಗಳು ವಿವರವಾಗಿ. ಹಸಿವು ಮುಕ್ತ ನಗರವನ್ನಾಗಿಸುವುದಕ್ಕಾಗಿ ನಗರ ಠಾಣೆ ಪೊಲೀಸ್ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಅಕ್ಷಯ ಪಾತ್ರೆ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಹಣವಿಲ್ಲದೆ ಯಾರು ಹಸಿವಿನಿಂದ ಇರಬಾರದು, ಅಂಥವರಿಗೆ ಉಚಿತವಾಗಿ ಆಹಾರವನ್ನ ಇಲ್ಲಿಂದ ಪಡೆಯಬಹುದಾಗಿದೆ ಎಂಬುದು ಈ ಯೋಜನೆಯ ವಿಶೇಷತೆಯಾಗಿದೆ. ಕಣ್ಣೂರು, ವಡಗರ, ಕೋಯಿಕೋಡು ಮತ್ತಿತರ ಕಡೆಗಳಲ್ಲಿ ಅಕ್ಷಯ ಪಾತ್ರೆ ಯೋಜನೆಯನ್ನ ಜಾರಿಗೊಳಿಸಿದ ಡಿವೈಎಸ್ಪಿ ಪಿಪಿ ಸದಾನಂದನ್ ಕಾಸರಗೋಡಿನಲ್ಲಿ ಅಕ್ಷಯ ಪಾತ್ರೆ ಯೋಜನೆಯನ್ನ ಆರಂಭಿಸಲು ನೇತೃತ್ವವನ್ನು ನೀಡಿದ್ದಾರೆ. ಇದಕ್ಕಾಗಿ ಎಮಿರೇಟ್ ಸ್ಕೂಲ್ ಕೂಡ ಕೈಜೋಡಿಸಿದೆ. ಇಲ್ಲಿ ಪ್ರಧಾನವಾಗಿ ಮಧ್ಯಾಹ್ನದ ಊಟದ ಪೊಟ್ಟಣ ಲಭಿಸುವುದು. ಅಕ್ಷಯ ಪಾತ್ರೆ ಯೋಜನೆ ಯಶಸ್ವಿಗಾಗಿ ಪೊಲೀಸ್ ಸಹಿತ ಒಳಗೊಂಡಿರುವ ವಾಟ್ಸಪ್ ಗ್ರೂಪ್ ರಚಿಸಲಾಗಿದೆ. ಆರಂಭದಲ್ಲಿ 50 ಮಂದಿಗೆ ಆಹಾರವನ್ನು ಯೋಜನೆ ಮೂಲಕ ನೀಡುವುದಕ್ಕಾಗಿ ತೀರ್ಮಾನಿಸಲಾಗಿದೆ. ಯಾರಿಗೂ ಇಲ್ಲಿಂದ ಆಹಾರಗಳನ್ನು ತೆಗೆದುಕೊಳ್ಳಬಹುದು. ಈ ಪ್ರದೇಶವು ಸಿಸಿಟಿವಿ ನಿಗಾದಲ್ಲಿರುವುದು. ಮದ್ಯಪಾನಿಗಳಿಗೆ ಆಹಾರವನ್ನು ನೀಡುವುದಿಲ್ಲ. ಯೋಜನೆಯನ್ನು ದುರುಪಯೋಗ ಪಡಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ನಗರತಿರುತ್ತ ಕೈಯಿ ಪಣವಿಲ್ಲಾತ ಏದರಾಳ್ಕು ഭക്ഷണ കാര്യത്തിന് ബുദ്ധിമുട്ടില്ലാത്ത വിധത്തിൽ ഞങ്ങൾ ഈ കാസർഗോഡ് ടൗൺ പോലീസ് സ്റ്റേഷൻ്റെ മുന്നിൽ ഒരു ക്യാബിൻ ഒരുക്കിയിട്ടുണ്ട്. ആ ക്യാബിനിൽ ചെന്ന് ഭക്ഷണം ഫ്രീ ആയിട്ട് എടുത്ത് കഴിക്കാം. അതാണ് അതിൻ്റെ ദുരുപയോഗം തടയുന്നതിന് വേണ്ടിയിട്ട് അതിന് ക്യാമറ സർവൈലൻസ് ഉണ്ട്. സ്ഥിരമായിട്ട് ഇതൊരു സൗകര്യം പോലെ ആരെങ്കിലും ഉപയോഗിക്കുന്നുണ്ടെങ്കിൽ അവരുടെ പ്രശ്നങ്ങൾ എന്താണെന്ന് മനസ്സിലാക്കിയിട്ട് അവരെ മറ്റ് സ്ഥാപനങ്ങളിലേക്ക് പുനരധിവസിപ്പിക്കാനുള്ള ശ്രമവും. കാസർഗോഡ് പോലീസരൊന്നിഗെ സഹകരിച്ച് അക്ഷയ പാത്ര യോജനയെന്ന ആരംഭിച്ചു സാധ്യവാദു സന്തോഷകരവാദു എമിനാർ സ്കൂൾ മാനേജ്മെന്റ് തിരിച്ചു. കഴിഞ്ഞ 13-ാം തീയതി കാസർഗോഡ് പോലീസ് സ്റ്റേഷൻ വെച്ച് അക്ഷയ പാത്രം എന്ന പദ്ധതിക്ക് നമ്മൾ തുടക്കം കുറിച്ചിരിക്കുന്നു. കാസർഗോഡ് പോലീസ് സ്റ്റേഷൻ, എമിറേറ്റ്സ് ഗോൾഡും ലയൺസ് ക്ലബും എല്ലാവരും ഒന്നിച്ച് ആണ് ഈ പദ്ധതിക്ക് തുടക്കം കുറിച്ചത്. ഇനി കയ്യിൽ കാശില്ല എന്ന് വിചാരിച്ച് ആരും ഭക്ഷണം കഴിക്കാതെ ഇരിക്കരുതും, പട്ടിണി കെടുക്കരുത് എന്നാണ് ഇതിൻ്റെ ഉദ്ദേശം. വിശക്കു നിൽക്കുന്ന വയറുകൾക്ക് ഏത് സമയത്തും കാസർഗോഡ് പോലീസ് സ്റ്റേഷൻ മുമ്പിൽ വെച്ച് പോയിട്ട് ഭക്ഷണം കഴിക്കാവുന്നതാണ്. ഈ പദ്ധതിയുടെ ഭാഗമാവാൻ കഴിഞ്ഞതിന് എമിറേറ്റ്സ് സ്കൂളിന് വളരെയധികം സന്തോഷമുണ്ട്. ഇതുപോലെ നമുക്ക് അടുത്തുള്ള നാടുകളിലും ഇതുപോലെ പദ്ധതി പ്ലാൻ ചെയ്തിട്ടുണ്ട്. നിങ്ങളുടെ വീട്ടിലും കല്യാണ വീട്ടിലും ഫംഗ്ഷനുകളിൽ വരുന്ന അധികമായി വരുന്ന ഭക്ഷണങ്ങൾ നിങ്ങൾക്ക് ഒരു പാക്ക് ചെയ്ത് പോലീസ് സ്റ്റേഷനിൽ എത്തിക്കാവുന്നതാണ്. ಸರ್ವೆ ಫೀಲ್ಡ್ ಸ್ಟಾಫ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಡೆಯಿತು. ಸಮ್ಮೇಳನವನ್ನು ನ್ಯಾಯವಾದಿ ಗೋವಿಂದನ್ ಪಳ್ಳಿ ಕಾಪಿಲ್ ಉದ್ಘಾಟಿಸಿದರು. ಸರ್ವೆ ಫೀಲ್ಡ್ ಸ್ಟಾಫ್ ಅಸೋಸಿಯೇಷನ್ನ 51ನೇ ರಾಜ್ಯ ಸಮ್ಮೇಳನದ ಮುನ್ನುಡಿಯಾಗಿ ಕಾಸರಗೋಡು ಜಿಲ್ಲಾ ಸಮ್ಮೇಳನವು ವಿದ್ಯಾನಗರದಲ್ಲಿ ನಡೆಯಿತು. ಕಾಸರಗೋಡು ಸಿಪಿಐ ಜಿಲ್ಲಾ ಸೆಕ್ರೆಟರಿ ಅಡ್ವೊಕೇಟ್ ಗೋವಿಂದನ್ ಪಳ್ಳಿ ಕಾಪಿಲ್ ಉದ್ಘಾಟಿಸಿದರು. സബ്സിഡി ഇനത്തിൽ വിതരണം ചെയ്യുന്ന 13 സാധനങ്ങൾക്ക് കേരളത്തിൽ വർദ്ധിച്ചിട്ടില്ല.
അപ്പോൾ ഇതൊക്കെയാണ് ബദൽ നയം എന്ന് പറയുന്നത്. ഇതൊക്കെയാണ് ഈ നിലയിൽ ഗവൺമെന്റിന്റെ ജനങ്ങളെ സഹായിക്കാനുള്ള മറ്റൊരുപാട് ജനക്ഷേമ നിയമനിർമ്മാണങ്ങൾ കേരളത്തിൽ നടപ്പിലാക്കിയിട്ടുണ്ട്. അങ്ങനെയുള്ള നിയമനിർമ്മാണങ്ങളും നടപടിക്രമങ്ങളുമായി ഭരണകൂടം മുന്നോട്ട് പോകുമ്പോൾ ആ ഗവൺമെന്റിന്റെ നയങ്ങൾ യഥാർത്ഥത്തിൽ അർഹരായവരുടെ കയ്യിലേക്ക് എത്തിക്കാനുള്ള ബാധ്യത ഈ സംസ്ഥാനത്തെ സർവീസ് രംഗത്ത് അല്ലെങ്കിൽ ജീവനക്കാരുടെ ഉത്തരവാദിത്വമാണ്. രവീന്ദ്രൻ ബി അധ്യക്ഷത വഹിച്ചു. നരേഷ് കുമാർ കുനിയൂർ, ആർ അശോക് കുമാർ, ഭുവനേന്ദ്രൻ വി, ജി സജീവ് കുമാർ, ದಿನೇಶ್ ಕುಮಾರ್ ಎ ಕೆ ಪ್ರಸಾದ್ ಕರುವಳಂ ಮೊದಲಾದವರು ಉಪಸ್ಥಿತರಿದ್ದರು. ರವಿ ರಯರೆಂಡೆ ಸ್ವಾಗತಿಸಿದರು. ಶಾಲಾ ವಿದ್ಯಾರ್ಥಿಗಳನ್ನು ಹೇರಿಕೊಂಡು ಸಾಗುತ್ತಿದ್ದ ಬಸ್ಸೊಂದು ಎದುರಿನಿಂದ ಬರುತ್ತಿದ್ದ ವಾಹನವೊಂದಕ್ಕೆ ಸೈಡ್ ನೀಡುವ ಭರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸಿನ ಸೈಡ್ ಮಿರರ್ ವಿದ್ಯುತ್ ತಂತಿಗೆ ಸಿಲುಕಿ ಬಸ್ಸಿನ ಮೇಲೆ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ವಿದ್ಯುತ್ ಹರಿಯುತ್ತಿದ್ದ ತಂತಿಯಲ್ಲಿ ವಿದ್ಯುತ್ ನಿಲುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಭಾರಿ ದುರಂತ ಕೂದಲೆಳೆ ಅಂತರದಿಂದ ತಪ್ಪಿದೆ. ಮಂಜೇಶ್ವರ ಎಸ್ಎಟಿ ಶಾಲಾ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುತ್ತಿದ್ದ ಬಸ್ಸು ಮಂಜೇಶ್ವರ ಗೋವಿಂದ ಪೈ ಕಾಲೇಜು ರಸ್ತೆಯಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸದಲ್ಲಿ ತಂತಿ ಸಮೇತ ಕಂಬ ಮುರಿದು ಬಸ್ಸಿನ ಮೇಲಕ್ಕೆ ಬಿದ್ದಿದೆ. ಈ ಸಂದರ್ಭ ಬಸ್ಸಿನಲ್ಲಿ ಸುಮಾರು 40ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳಿದ್ದರೆಂದು ಹೇಳಲಾಗಿದೆ. ಅಮಿತ ವೇಗವೇ ಅಪಘಾತಕ್ಕೆ ಕಾರಣವೆಂಬುದಾಗಿ ಪ್ರತ್ಯಕ್ಷದರ್ಶಿಗಳು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಗೋವಿಂದ ಪೈ ಕಾಲೇಜು ಪರಿಸರದಲ್ಲಿ ವಿದ್ಯುತ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ತಪ್ಪಿತಸ್ಥರಿಗೆ ದಂಡ ವಿಧಿಸುವುದಾಗಿ ಮಂಜೇಶ್ವರ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಸಂಬಳ ನಿಧಾನಗತಿಯಲ್ಲಿ ಸಾಗುತ್ತಿರುವುದನ್ನು ವಿರೋಧಿಸಿ ಕೇರಳ ಎನ್ಜಿಒ ಸಂಘ್ ಜಿಲ್ಲಾ ಕೇಂದ್ರಗಳಲ್ಲಿ ಸಾಮೂಹಿಕ ಧರಣಿಯನ್ನ ನಡೆಸಿದ್ರು. ಎನ್ಜಿಒ ಸಂಘ್ ರಾಜ್ಯ ಸೆಕ್ರೆಟರಿ ಪಿ ಪೀತಾಂಬರನ್ ಉದ್ಘಾಟಿಸಿದ್ರು. ಈ ಸರ್ಕಾರದ ಕಾಲಾವಧಿ ಕಳೆಯುವುದಕ್ಕೆ ಮುಂಪ ಕೇರಳದ ಸರ್ಕಾರ ಜೀವನಕ್ಕಾರ್ಕ್ ಈ ಸಂಬಳ ಪರಿಷ್ಕರಣದ ಆನುಕೂಲ್ಯಗಳು ಲಭಿಕಿಲ್ಲ ಎನ್ನ ಕಾರ್ಯ ನಮಗೆ ಮನಸ್ಸಿಲಾಕಾನ್ ಕಳೆಯು. ಅದಿನರ್ಥ ಕೇರಳದ ಸರ್ಕಾರ ಜೀವನಕ್ಕಾರೋಡು ಕೇರಳದ ಸರ್ಕಾರ ನಿಷೇಧಾತ್ಮಕ ಸಮೀಪನ ಕಾಣಿಕನು ಎನ್ನಾನ. അതുകൊണ്ട് കേരള എൻ ജി ഒ സംഘ് ആവശ്യപ്പെടുകയാണ് കേരളത്തിലെ സർക്കാർ ജീവനക്കാർക്ക് ശമ്പള പരിഷ്കരണത്തിന്റെ ആനുകൂല്യങ്ങൾ ലഭിക്കാത്ത സാഹചര്യത്തിൽ അടിയന്തരമായി ഇടക്കാലാശ്വാസം പ്രഖ്യാപിക്കണം. കേരളത്തിലെ സർക്കാർ ജീവനക്കാർക്ക് ഇടക്കാലാശ്വാസം പ്രഖ്യാപിച്ചേ മതിയാകൂ എന്ന് ആവർത്തിച്ച് ആവശ്യപ്പെടുന്നതിന് വേണ്ടിയാണ് കേരളത്തിലെ സർക്കാർ ജീവനക്കാർ എൻ ജി ഒ സംഘിന്റെ നേതൃത്വത്തിൽ ഇതുപോലെ ജില്ലാ കേന്ദ്രങ്ങൾ ധർണാ സമരം സംഘടിപ്പിക്കുന്നത്. ನಷ್ಟಗೊಂಡ ಆರೋಗ್ಯ ಇನ್ಸೂರೆನ್ಸ್ ಯೋಜನೆಯನ್ನು ಕೂಡಲೇ ಜಾರಿಗೊಳಿಸಬೇಕು, ಪೆನ್ಷನ್ ಪ್ರಾಯವನ್ನು ಹೆಚ್ಚಳಗೊಳಿಸಬೇಕು ಇತ್ಯಾದಿ ಬೇಡಿಕೆಗಳಿಗೆ ಆಗ್ರಹಿಸಿ ಕಾಸರಗೋಡು ಸಿವಿಲ್ ಸ್ಟೇಷನ್ ಮುಂಭಾಗದಲ್ಲಿ ಸಾಮೂಹಿಕ ಧರಣಿಯನ್ನು ನಡೆಸಿದರು. ಎಂ ಗಂಗಾಧರನ್ ಅಧ್ಯಕ್ಷತೆ ವಹಿಸಿದರು. ಬಿಎಂಎಸ್ ಜಿಲ್ಲಾ ಸೆಕ್ರೆಟರಿ ಕೆ ಎ ಶ್ರೀನಿವಾಸನ್, ಎನ್ಟಿಯು ರಾಜ್ಯ ಸಮಿತಿ ಸದಸ್ಯ ಪ್ರಭಾಕರನ್ ನಾಯರ್, ಗೆಜೆಟೆಡ್ ಆಫೀಸರ್ಸ್ ಸಂಘ್ ಜಿಲ್ಲಾ ಸೆಕ್ರೆಟರಿ ಎನ್ಟಿ ತುಳಸೀಧರನ್, ರೆದೀಶ್ ಕುಮಾರ್, ಕೆ ರಾಜು, ಜಯಚಂದ್ರನ್ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಕೆರಿಯರ್ ಗೈಡೆನ್ಸ್ ಆ್ಯಂಡ್ ಅಡೋಲೆಸೆಂಟ್ ಕೌನ್ಸಿಲಿಂಗ್ ಸೆಲ್ನ ಆಭಿಮುಖ್ಯದಲ್ಲಿ ಕಾಸರಗೋಡು ವಿದ್ಯಾಭ್ಯಾಸ ಜಿಲ್ಲೆಯ ವಿದ್ಯಾರ್ಥಿಗಳಿಗಿರುವ 3 ದಿನದ ತರಬೇತಿ ಶಿಬಿರಕ್ಕೆ ಚಾಲನೆ ದೊರಕಿತು. ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ഏത് വിഷയങ്ങളെയും പക്വമായ മനസ്സോടെ നല്ല സുഹൃത്ബന്ധങ്ങൾ ഉണ്ടെങ്കിൽ ആ സുഹൃത്ബന്ധങ്ങളുമായുള്ള ബന്ധത്തിലൂടെ ചർച്ചയിലൂടെ നമുക്ക് നമ്മുടെ രക്ഷാകർത്താക്കളുടെ വിശ്വാസം അനുസരിച്ച് അവരുമായുള്ള ആലോചനകളിലൂടെ നമ്മുടെ അധ്യാപിക അധ്യാപകന്മാരോട് മനസ്സ് പരസ്പരം പറയാൻ കഴിയുന്നവരോട് പറഞ്ഞ് പ്രശ്നത്തിന് പരിഹാരം ഉണ്ടാക്കാൻ ശ്രമിക്കുന്നതിലൂടെ എല്ലാം നിങ്ങളുടെ ഏത് വിഷയങ്ങൾക്കും പരിഹാരം. സുഹൃത്ബന്ധം തന്നെ നല്ലതാണോ ചീത്തയാണോ എന്ന് തീരുമാനിക്കുന്നതിനൊക്കെ നിങ്ങളുടെ മനസ്സ് സ്വന്തമായി നിങ്ങൾക്ക് അതിനെ കുറിച്ച് ഒരു നിഗമനത്തിലെത്താൻ കഴിയണം. അന്ധമായ രീതിയിൽ ഏതിനെയും സമീപിച്ചുകൊണ്ട് തീരുമാനമെടുക്കുന്നതും ഒരിക്കലും കൂടുതലാണ്. ಕಾಸರಗೋಡು ಸ್ಪೀಡ್ ವೇ ಇನ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು. 3 ದಿವಸಗಳಲ್ಲಾಗಿ ಶಿಬಿರ ನಡೆಯಲಿದೆ. ಕಾಸರಗೋಡು ಎಂಎಲ್ಎ ಎನ್ನಿ ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಚಟ್ಟಂಜಾಲ್ ಹೈಯರ್ ಸೆಕೆಂಡರಿ ಪ್ರಿನ್ಸಿಪಲ್ ಕೆವಿ ಮಣಿಕಂಠ ದಾಸ್, ಕಾಸರಗೋಡು ನಗರಸಭಾ ಅಧ್ಯಕ್ಷೆ ಬಿ ಫಾತಿಮಾ ಇಬ್ರಾಹಿಂ, ಹೈಯರ್ ಸೆಕೆಂಡರಿ ಎಜುಕೇಷನ್ ಜಿಲ್ಲಾ ಕೋಆರ್ಡಿನೇಟರ್ ಡಿ ಮ್ಯಾಥ್ಯೂ, ನೆಲ್ಲಿಕುನ್ನು ಗೌರ್ಮೆಂಟ್ ವೊಕೇಷನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ ಪ್ರಿನ್ಸಿಪಲ್ ಪಿ ವಿ ಪ್ರಸೀದಾ,
കാസർഗോഡു ഗവൺമെൻറ് ഹയർ സെക്കൻഡറി സ്കൂൾ പ്രിൻസിപ്പാൾ ഗീത ജിതോപിൽ, ബിജു ജോസഫ് കരിയർ ഗൈഡൻസ് ആൻഡ് അഡോളസെൻ്റ് കൗൺസിലിംഗ് സെൽ ജില്ലാ കോർഡിനേറ്റർ സി പുഷ്പലത മുതലായവർ ഈ സന്ദർഭത്തിൽ മാതനാടിതരു. ಕಾಸರಗೋಡು ನೀಲೇಶ್ವರ ತಾಲೂಕು ಆಸ್ಪತ್ರೆಗಾಗಿ ನಿರ್ಮಿಸಿದ ಹೊಸ ಕಟ್ಟಡ ಪ್ರಯೋಜನ ಶೂನ್ಯವಾಗಿ ಪಾಳುಬಿದ್ದಿದೆ. ಎಂಡೋಸಲ್ಫಾನ್ ಪ್ಯಾಕೇಜ್ನಿಂದ ನಿರ್ಮಿಸಿದ ಈ ಕಟ್ಟಡದಲ್ಲಿ ವಿದ್ಯುತ್ ಸಂಪರ್ಕವಿಲ್ಲದಿರುವುದರಿಂದ ಉಪಯೋಗವಿಲ್ಲದಂತಾಗಿದೆ. 2,17,00,000 ರೂಪಾಯಿ ವ್ಯಯಿಸಿ ನೀಲೇಶ್ವರ ಪೇರೋಲ್ನಲ್ಲಿ ಹೊಸ ಆಸ್ಪತ್ರೆ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. 6 ವಾರ್ಡ್ಗಳು, ಕಾನ್ಫರೆನ್ಸ್ ಹಾಲ್, ಡಯಾಲಿಸಿಸ್ ಸೆಂಟರ್, ಫಿಸಿಯೋಥೆರಪಿ ಇವುಗಳಿಗೆ ಕಟ್ಟಡದಲ್ಲಿ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಸ್ತಿತ್ವದಲ್ಲಿರುವ ತಾಲೂಕು ಆಸ್ಪತ್ರೆಯಲ್ಲಿ ಸೌಕರ್ಯವಿಲ್ಲದೆ ಸಮಸ್ಯೆಯುಂಟಾಗಿದ್ದು ಹೊಸ ಕಟ್ಟಡ ಇದ್ದು ಪ್ರಯೋಜನವಿಲ್ಲದಂತಾಗಿದೆ. ಹೊಸ ಕಟ್ಟಡದಲ್ಲಿ ತಿಂಗಳಿನಿಂದ ವಿದ್ಯುತ್ ಸಂಪರ್ಕವಿಲ್ಲದ ಕಾರಣ ಉಪಯೋಗ ಶೂನ್ಯವೆನಿಸಿದೆ. ಡಯಾಲಿಸ್ ಸೆಂಟರ್ ಅನ್ನು ಆರಂಭಿಸಲು ಕಟ್ಟಡ ಕಾರ್ಯಾರಂಭಿಸುವವರೆಗೆ ಕಾದು ನಿಲ್ಲುತ್ತಿರುವುದು ಪ್ರತಿಭಟನೆಗೆ ಕಾರಣವಾಗಿದೆ. ಅದು ಪ್ರಧಾನವಾಗಿ ನಮ್ಮ ಆಸ್ಪತ್ರೆಯಡೆ കിടത്തി ചികിത്സിക്കുന്ന രോഗികളുടെ സൗകര്യത്തിന് വേണ്ടി ഉണ്ടാക്കപ്പെട്ട ബിൽഡിങ്ങാണ്. ആ ബിൽഡിങ്ങിൻ്റെ പ്രവർത്തനം ഏതാണ്ട് പൂർത്തിയായിട്ട് കുറച്ച് മാസങ്ങളോളായി. ഇതിനുശേഷമാണ് അതിൻ്റെ വൈദ്യുതീകരണത്തിനുള്ള തുകയിൽ ഉണ്ടായിരുന്ന ഒരു ചെറിയൊരു കുറവ് പരിഹരിക്കുക എന്നുള്ള ഒരു പ്രശ്നത്തിന്. ബിൽഡിങ്ങിൻ്റെ പ്രവർത്തനം പൂർണ്ണമായും നടപ്പിലാക്കപ്പെടുന്ന ഒരവസ്ഥയിലും വൈദ്യുതീകരണം ഇപ്പോഴും നടക്കാത്തൊരവസ്ഥ ഇതിന് ഒരു അല്പം കാലതാമസം ഉണ്ടാക്കുന്നുണ്ട് എന്നുള്ളത് ഒരു വസ്തുതയാണ്. ഇതീഗ ഉപയോഗവില്ലതെ പാളുബിദ്ദിരുവ ഹൊസ കട്ടടത്തിൽ കാടുകളു ബെളുത്തു നിന്നിതെ. ನೀಲೇಶ್ವರ ನಗರಸಭೆ, ಮಲೆನಾಡು ಗ್ರಾಮ ಪಂಚಾಯತ್ ಮತ್ತಿತರ ಕಡೆಗಳಿಂದ ಸಾವಿರಾರು ರೋಗಿಗಳು ನೀಲೇಶ್ವರ ತಾಲೂಕು ಆಸ್ಪತ್ರೆಯನ್ನೇ ಆಶ್ರಯಿಸುತ್ತಿದ್ದು ಹೊಸ ಕಟ್ಟಡ ಯಾವಾಗ ಕಾರ್ಯಾರಂಭಿಸುವುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಕಾಂಜಂಗಾಡ್ ನಗರಸಭೆಯ ಜನಪ್ರತಿನಿಧಿಗಳು ಸ್ಥಳೀಯ ಸಂಘಟನಾ ಕಾರ್ಯಕರ್ತರಿಗೆ ಪ್ರಾಣಿ ಕಲ್ಯಾಣ ಚಟುವಟಿಕೆಗಳ ಕುರಿತು ಒಂದು ದಿನದ ಸೆಮಿನಾರ್ ಅನ್ನು ಆಯೋಜಿಸಲಾಯಿತು. ಕಾಸರಗೋಡು ಜಿಲ್ಲಾ ವೆಟರಿನರಿ ಕೇಂದ್ರ, ಕಾಂಜಂಗಾಡ್ ವೆಟರಿನರಿ ಹಾಸ್ಪಿಟಲ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಜಿಲ್ಲಾ ವೆಟರಿನರಿ ಕೇಂದ್ರ, ಕಾಂಜಂಗಾಡು ವೆಟರಿನರಿ ಹಾಸ್ಪಿಟಲ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ಸೆಮಿನಾರ್ ಅನ್ನು ಆಯೋಜಿಸಿದರು. ಕಾಂಜಂಗಾಡ್ ನಗರಸಭೆಯ ಜನಪ್ರತಿನಿಧಿಗಳಿಗೂ ಸ್ಥಳೀಯ ಸಂಘಟನಾ ಕಾರ್ಯಕರ್ತರಿಗೆ ಪ್ರಾಣಿ ಕಲ್ಯಾಣ ಚಟುವಟಿಕೆಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸೆಮಿನಾರ್ ಅನ್ನು ಆಯೋಜಿಸಲಾಯಿತು. ಹೋಟೆಲ್ ಬೇಕಲ್ ಇಂಟರ್ನ್ಯಾಷನಲ್ನಲ್ಲಿ ಸಂಘಟಿಸಿದ ಕಾರ್ಯಕ್ರಮವನ್ನು ನಗರಸಭಾ ಚೇರ್ಮನ್ ವಿವಿ ರಮೇಶನ್ ಉದ್ಘಾಟಿಸಿದರು. മനുഷ്യക്ഷേമ പ്രവർത്തനങ്ങളോടൊപ്പം തന്നെ കണ്ടപ്രാണികൾക്ക് വേണ്ടിയിട്ടുള്ള അവരുടെ ക്ഷേമത്തിനും ഐശ്വര്യത്തിനും വേണ്ടിയിട്ടുള്ള പ്രവർത്തനങ്ങൾ ഗവൺമെൻറ് പ്രത്യേക വകുപ്പ് തന്നെ ഇതിനുവേണ്ടി പ്രവർത്തിക്കുന്നു, മൃഗസംരക്ഷണ വകുപ്പ്. ಅಭಿವೃದ್ಧಿ ಸ್ಥಾಯಿ ಸಮಿತಿ ಚೇರ್ಮನ್ ಎನ್ ಮುರಳೀಕೃಷ್ಣನ್ ಅಧ್ಯಕ್ಷತೆ ವಹಿಸಿದರು. ಗಂಗಾ ರಾಧಾಕೃಷ್ಣನ್, ಎಂಪಿ ಜಾಫರ್, ಟಿವಿ ಭಾಗೀರಥಿ, ಮೊಹಮ್ಮದ್ ಮುರಿಯನಾಬಿ, ಡಾಕ್ಟರ್ ಪಿ ನಾಗರಾಜ್, ಡಾಕ್ಟರ್ ಶಿವನಾಯಕ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಪ್ರಾಣಿ ಸಂರಕ್ಷಣಾ ಆಫೀಸರ್ ಡಾಕ್ಟರ್ ಟಿಜಿ ಉಣ್ಣಿಕೃಷ್ಣನ್ ಸ್ವಾಗತಿಸಿ ಲೈನ್ ಸ್ಟಾಕ್ ಇನ್ಸ್ಪೆಕ್ಟರ್ ಪಿಕೆ ದಿಲೀಪ್ ಕುಮಾರ್ ವಂದಿಸಿದರು. ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಹೋಮಿಯೋ ಹಾಸ್ಪಿಟಲ್ ಹಾಗೂ ಮಿಡಿಟೌನ್ ರೋಟರಿ ನೇತೃತ್ವದಲ್ಲಿ ಮಧುಮೇಹ ದಿನ ಸಂದೇಶ ಜಾಥಾ, ಮಾಹಿತಿ ಕಾರ್ಯಾಗಾರ, ಯೋಗ ಪ್ರದರ್ಶನ ಕಾಂಜಂಗಾಡಿನಲ್ಲಿ ನಡೆಯಿತು. ವಿಶ್ವ ಮಧುಮೇಹ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಹೋಮಿಯೋ ಆಸ್ಪತ್ರೆ ಹಾಗೂ ಮಿಡ್ ಟೌನ್ ಇದರ ನೇತೃತ್ವದಲ್ಲಿ ಕಾಂಜಂಗಾಡಿನಲ್ಲಿ ಮಧುಮೇಹ ಸಂದೇಶ ಯಾತ್ರೆ ಹಾಗೂ ಮಾಹಿತಿ ಕಾರ್ಯಾಗಾರ ನಡೆಯಿತು. ನಗರಸಭಾ ಚೇರ್ಮನ್ ವಿವಿ ರಮೇಶನ್ ಉದ್ಘಾಟಿಸಿ ಮಾತನಾಡಿದರು. നമ്മുടെ ആയു ദൈർഘ്യം വർദ്ധിപ്പിക്കാൻ നമുക്ക് സാധിക്കും. നമ്മുടെ ജീവിതത്തിൽ ഒരു അടുക്കും ചിട്ടയും ഉണ്ടാക്കാൻ, അങ്ങനെ ആരോഗ്യരംഗത്ത് മികച്ച നേട്ടങ്ങൾ കൈവരിക്കാൻ കൃത്യനിഷ്ഠതയിലൂടെ ജീവിതചര്യ മുന്നോട്ട് കൊണ്ടുപോയാൽ സാധിക്കുമെന്നാണ് പഠനം സൂചിപ്പിക്കുന്നത്.
ಜಿಲ್ಲಾ ಹೋಮಿಯೋ ಮೆಡಿಕಲ್ ಆಫೀಸರ್ ಡಾಕ್ಟರ್ ಕೆ ರಾಮಸುಬ್ರಹ್ಮಣ್ಯನ್ ಅಧ್ಯಕ್ಷತೆ ವಹಿಸಿದರು. ಆಯುಷ್ಮಾನ್ ಭವ ಕನ್ವೀನರ್ ಡಾಕ್ಟರ್ ಕೆ ಎಚ್ ಮುಜೀದ್ ರೆಹಮಾನ್ ಯೋಜನೆಯನ್ನು ವಿಶದೀಕರಿಸಿದರು. ನಗರಸಭಾ ವಿದ್ಯಾಭ್ಯಾಸ ಕಾಯಂ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುರಿಯನಾಬಿ, ಅಡ್ವೊಕೇಟ್ ಕೆ ವಿ ಜಯರಾಜ್, ಕೆ ನಾರಾಯಣನ್, ಕೆ ಸೆಬಾಸ್ಟಿಯನ್ ಮೊದಲಾದವರು ಮಾತನಾಡಿದರು. ಡಾಕ್ಟರ್ ಇ ಕೆ ಸಮೀರ, ಡಾಕ್ಟರ್ ಅಂಜನಾ ಭದ್ರನ್ ಇವರು ಮಾಹಿತಿ ತರಗತಿಯನ್ನು ನೀಡಿದರು. ಡಾಕ್ಟರ್ ಅಂಜನಾ ಭದ್ರನ್ ಹಾಗೂ ಯೋಗ ತರಬೇತಿದಾರ ಪಿ ಜೆ ದಿಶಾ ಯೋಗ ಅಭ್ಯಾಸಕ್ಕೆ ನೇತೃತ್ವವನ್ನು ನೀಡಿದರು. ಕೇರಳ ಪುರಸಭೆಯ ಸಾಮಾನ್ಯ ಸೇವೆಯನ್ನು ಸರಕಾರಿ ಸೇವೆಯಾಗಿಸಿದ ಎಲ್ಡಿಎಫ್ ಸರ್ಕಾರದ ಕ್ರಮವನ್ನು ಪ್ರಶಂಸಿಸಿ ಕಾಂಜಂಗಾಡಿನಲ್ಲಿ ಆಹ್ಲಾದ ಮೆರವಣಿಗೆಯನ್ನು ನಡೆಸಿದರು. ಎಫ್ಎಸಿಟಿಒ ಜಿಲ್ಲಾ ಕಮಿಟಿಯ ನೇತೃತ್ವದಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಕೇರಳ ಮುನ್ಸಿಪಲ್ ಸರ್ವಿಸನ್ನು ಸರಕಾರಿ ಸರ್ವಿಸ್ ಆಗಿ ಬದಲಾಯಿಸಿದ ಎಲ್ಡಿಎಫ್ ಸರ್ಕಾರದ ಕ್ರಮವನ್ನು ಪ್ರಶಂಸಿಸಿ ಕಾಂಜಂಗಾಡಿನಲ್ಲಿ ಆಹ್ಲಾದ ಮೆರವಣಿಗೆ ನಡೆಸಿದರು. ಉದ್ಯೋಗಸ್ಥರ ದೀರ್ಘಕಾಲದ ಹೋರಾಟದ ಫಲವಾಗಿದೆ ಎಲ್ಡಿಎಫ್ ಸರ್ಕಾರದ ಈ ಕ್ರಮವೆಂದು ನೇತಾರರು ಹೇಳಿದರು. ഇത്തരം മാറ്റങ്ങൾ സിവിൽ സർവീസിനകത്ത് ഉണ്ടാക്കാൻ കഴിക്കുന്നുള്ളത് അത് നമ്മുടെ റവന്യൂ മേഖലക്കകത്തുള്ള ഇന്റഗ്രേഷൻ ഉൾപ്പെടെ അല്ലെങ്കിൽ പഞ്ചായത്ത് മേഖലക്കകത്തുള്ള ഇന്റഗ്രേഷൻ ഉൾപ്പെടെ ഇത്തരം പ്രവർത്തനങ്ങൾ കേരളത്തിനകത്ത് ഏറ്റെടുത്ത് നടത്താൻ കഴിഞ്ഞത് അല്ലെങ്കിൽ നടപ്പിലാക്കിയത് ഇടതുപക്ഷ ജനാധിപത്യ മുന്നണി ഗവൺമെന്റ് ഭരിക്കുന്ന കാലഘട്ടങ്ങളിൽ മാത്രമാണ് എന്നുള്ളത് നമുക്ക് അഭിമാനത്തോടുകൂടി സൂചിപ്പിക്കാൻ കഴിയും. എഫ്എസിടിഒ ജില്ലാ സെക്രട്ടറി ഹരിദാസൻ, ಭಾನುಪ್ರಕಾಶ್, ವಿ ಚಂದ್ರನ್, ರಾಜೇಶ್, ಎ ವೇಣುಗೋಪಾಲನ್ ಮೊದಲಾದವರು ನೇತೃತ್ವವನ್ನು ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಸಿವು ಮುಕ್ತ ನಗರವನ್ನಾಗಿಸುವ ಉದ್ದೇಶ, ಕಾಸರಗೋಡಿನಲ್ಲಿ ಅಕ್ಷಯ ಪಾತ್ರೆ, ನಗರ ಠಾಣೆ ಪೊಲೀಸ್ ನೇತೃತ್ವದಲ್ಲಿ ಯೋಜನೆಗೆ ಚಾಲನೆ. 51ನೇ ರಾಜ್ಯ ಸಮ್ಮೇಳನದ ಮುನ್ನುಡಿಯಾಗಿ ವಿದ್ಯಾನಗರದಲ್ಲಿ ನಡೆಯಿತು ಸರ್ವೆ ಫೀಡ್ ಸ್ಟಾಪ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ, ನ್ಯಾಯವಾದಿ ಗೋವಿಂದನ್ ಪಳ್ಳಿ ಕಾಪಿಲ್ರಿಂದ ಉದ್ಘಾಟನೆ. ಮಂಜೇಶ್ವರ ಎಸ್ಎಟಿ ಶಾಲಾ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುತ್ತಿದ್ದ ಬಸ್ಸು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಕೂದಲೆಳೆ ಅಂತರದಲ್ಲಿ ತಪ್ಪಿದ ಭಾರಿ ದುರಂತ. ಸಂಬಳ ನಿಧಾನಗತಿಯಲ್ಲಿ ಸಾಗುತ್ತಿರುವುದಕ್ಕೆ ವಿರೋಧ, ಎನ್ಜಿಒ ಸಂಘ್ ಜಿಲ್ಲಾ ಕೇಂದ್ರಗಳಲ್ಲಿ ಸಾಮೂಹಿಕ ಧರಣಿ, ಎನ್ಜಿಒ ಸಂಘ್ ರಾಜ್ಯ ಸೆಕ್ರೆಟರಿ ಪಿ ಪೀತಾಂಬರನ್ರಿಂದ ಉದ್ಘಾಟನೆ. ಕಾಸರಗೋಡು ವಿದ್ಯಾಭ್ಯಾಸ ಜಿಲ್ಲೆಯ ವಿದ್ಯಾರ್ಥಿಗಳಿಗಿರುವ 3 ದಿನದ ತರಬೇತಿ ಶಿಬಿರಕ್ಕೆ ಚಾಲನೆ, ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನಿಂದ ಉದ್ಘಾಟನೆ. ಪಾಳು ಬಿದ್ದ ಕಾಸರಗೋಡು ನೀಲೇಶ್ವರ ತಾಲೂಕು ಆಸ್ಪತ್ರೆಗಾಗಿ ನಿರ್ಮಿಸಿದ ಹೊಸ ಕಟ್ಟಡ, ತಿಂಗಳುಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಉಪಯೋಗ ಶೂನ್ಯ, ಕಟ್ಟಡ ಕಾರ್ಯಾರಂಭಿಸದಿರುವುದಕ್ಕೆ ಊರವರಿಂದ ಕೇಳಿಬರುತ್ತಿದೆ ಪ್ರತಿಭಟನೆಯ ಕೂಗು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆ.